ನಾನು ಧರ್ಮನಿಷ್ಠ ಅಂತ ಒಬ್ರು ಹೇಳಿದ್ರು. ಚುನಾವಣೆ ನಿಲ್ಲಬೇಕಾದ್ರೆ ಎಲ್ಲ ಮಠ ಮಂದಿರಗಳಿಗೆ ಹೋಗಿ ಆ ಎಲ್ಲ ಸ್ವಾಮಿಗಳದ್ದು ಆಶೀರ್ವಾದ ತೊಗೊಂಡ್ಬಂದೆ. ಅಲ್ಲಿ ಅನೇಕ ವೀರಶೈವ ಸಮಾಜದ ಹೆಣ್ಮಕ್ಕಳು ಅವರೆಲ್ಲರೂ ಕೂಡ ಸರ್ ನಿಮಗೆ ಬೆಂಬಲ ಕೊಡ್ತೀವಿ ಬೆಂಬಲ ಕೊಡ್ತೀವಿ ಅಂತ ಅವ್ರು ಹೇಳಿದರು. ಇದು ಯಾಕೋ ರಾಘವೇಂದ್ರ ಅವರಿಗೆ ಸಮಾಧಾನ ಆಗಲಿಲ್ಲ. ಅವ್ರ ಬೆಂಬಲಿಗರಿಗೆ ಆ ಮಠಾಧೀಶರುಗಳಿಗೆ ನೋವಾಗಂತ ಮಾತಾಡಿದ್ದಾರೆ. ಆ ಹೆಣ್ಮಕ್ಕಳಿಗೂ ತುಂಬ ನೋವಾಗಂತ ಮಾತಾಡಿದ್ದಾರೆ. ಅನೇಕ ಹೆಣ್ಮಕ್ಕಳು ಕಣ್ಣೀರು ಹಾಕಿದ್ರು. ಅದನ್ನು ಇವತ್ತು ಹೆಂಗೆ ಹೇಳಿದ್ನೋ ಅಲ್ಲೂ ನಾನು ಪತ್ರಿಕೆಯಲ್ಲಿ ಹೇಳಿದೆ. ಇವರು ಹೇಳ್ತಾ ಇದ್ದಾರೆ ಯಾವ ಮಠಾಧೀಶರು ನೋವಾಗಿಲ್ಲ, ಯಾವ ಹೆಣ್ಮಕ್ಕಳು ಕಣ್ಣೀರು ಹಾಕಿಲ್ಲ, ಚಂದ್ರಗುತ್ತಿ ಬಂದ್ಬೇಕಾದ್ರೆ ಪ್ರಮಾಣ ಮಾಡಲಿ ಅಂತ ಹೇಳಿದ್ರು. ನನಗೆ ಈ ನಂಬಿಕೆ ಗಂಟೆ ಹೊಡೆಯೋದು ಪ್ರಮಾಣ ಮಾಡೋದು ನನಗೆ ನಂಬಿಕೆ ಇಲ್ಲ. ಹಂಗಂದ ತಕ್ಷಣ ನಾನು ಒಪ್ಕೊಳ್ಳಲಿಲ್ಲ ಅಂದರೆ ನಾನು ಸುಳ್ಳು ಹೇಳ್ದಂಗೆ ಆಗುತ್ತೆ. ನಾನು ಯಾಕಪ್ಪ ಚಂದ್ರಗುತ್ತಿನೇ ಅಯೋಧ್ಯೆಗೆ ಹೋಗಬೇಕಾದ್ರೆ ನಡಿ ಗಂಟೆ ಹೊಡಿಬೇಕು ಪ್ರಮಾಣ ಮಾಡಬೇಕು ಹೇಳ್ತೀನಿ. ಅದೇ ಜೊತೆಗೆ ನಿಮ್ಮಪ್ಪನೂ ಪ್ರಮಾಣ ಮಾಡಲಿ, ಕಾಂತೇಶನ್ಗೆ ಟಿಕೆಟು ಕೊಡಿಸ್ತೇನೆ, ನಾನು ಓಡಾಡಿ ಗೆಲ್ಲಿಸ್ತೇನೆ. ಅದು ಹೇಳಿದಾರೋ ಇಲ್ಲ ಅಂತ ಬಂದು ಪ್ರಮಾಣ ಮಾಡಿ ಗಂಟೆ ಹೊಡಿರಿ ಅಂತ ಹೇಳಿದ್ದೀನಿ ಇಷ್ಟೇ, ಇನ್ನು ಬೇರೆ ಇಲ್ಲ.